नमस्कार गुड मॉर्निंग न्यूज़ एट 11 नानु हरीश नागराज अंत इंत संपुट वस्तरण अथवा पुनर्रचन गोंदल मुंदरता अद्क ब्रेक बीलो गे डेट अंत डिसाइड कानस्ता है अब संक्रांति मुंचे अंत बर्ती ब्रेकिंग न्यूज़ नोड़ संपुट वस्तरण के कोने मुहूर्त फिक्स आयु जनवरी 13 अथवा 14 के मुहूर्त फिक्स कानस्ता है संपुट वस्तरण आगतो पुनर्रचने आगतो का नोड़े ब्रेकिंग न्यूज जनवरी 13 अंत दिल्ली वापस बंदा इवत 13 अथवा 14 अन्नो हेळिकेयन्नु कूड कोट्रु बिकॉज बीजेपी राष्ट्रीय अध्यक्ष जेपी नड्डा अवरु मत्तु राज्य उस्तुवारी अरुण सिंग अवर अनुकूलतेगे तक्क हागे डेट होंदाणिके आगबेकु अवरु बरबेकु 7 जन संपुट सेर्पडेगे हाईकमांड अस्तु होंदिदे मंत्री आगुव 7 जनर हेसरु इवत फैनलैज आगुत्ते मैसूरिनल्लि मुख्यमंत्री बी एस येडियूरप्पनवर हेळिके ब्रेकिंग न्यूज ಬಹಳ ಕುತೂಹಲ ಕೆರಳಿಸಿದಂತಹ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಯ ಸುದ್ದಿ ಫೈನಲಿ 7 ಜನ ಸಂಪುಟಕ್ಕೆ ಸೇರ್ತಿದ್ದಾರೆ ಇವತ್ತು ಬೆಳಗ್ಗೆ ಕೆಲವೇ ಹೊತ್ತಿನ ಮುಂಚೆ ಮೈಸೂರಿಗೆ ಬಂದಿರು ಮುಖ್ಯಮಂತ್ರಿಗಳು ಅಲ್ಲಿ ಮಾಧ್ಯಮದವರ ಜೊತೆ ಈ ಸಂಪುಟ ವಿಸ್ತರಣೆಯೋ ಪುನರ್ರಚನೆಯೋ ಅನ್ನೋದ್ರ ಬಗ್ಗೆ ಮಾತಾಡಿದ್ರು ಮುಖ್ಯಮಂತ್ರಿಗಳ ಹೇಳಿಕೆ ಬನ್ನಿ ಕೇಳಿಸ್ಕೊಳ್ಳೋಣ 7 ಜನನ್ನ ತಗೋಬಹುದು ಅಂತ ಫೈನಲೈಸ್ ಮಾಡಿ ಬೆಳಗ್ಗೆ ತಿಳಿಸ್ತಾರೆ ಬಹುಶಃ 14ನೇ ತಾರೀಕು ಹಬ್ಬ 13ನೇ ತಾರೀಕು ಮಧ್ಯಾಹ್ನದ ನಂತರ ಪ್ರಮಾಣ ವಚನ ಸ್ವೀಕಾರ ಮಾಡೋ ಕನ್ಫರ್ಮ್ ಮಾಡಿ ಯಾರ್ಯಾರೇನೋ ಈಗ ಕನ್ಫರ್ಮ್ ನಾವು ಹೇಳೋದವರೆಲ್ಲ ಆಗುತ್ತೆ ಸರ್ ಒಂದೆರಡು ವ್ಯತ್ಯಾಸಗಳಿದೆ ಮಾತಾಡ್ಬಿಟ್ಟು ಫೈನಲೈಸ್ ಆಗುತ್ತೆ 13ನೇ ತಾರೀಕು ಸಾಯಂಕಾಲ ಅಥವಾ 14ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡೋ ಕನ್ಫರ್ಮ್ ಮಾಡಿ 13 ಮಧ್ಯಾಹ್ನ ನಂತರ ಅಥವಾ 14 ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡೋದು ನಿಶ್ಚಯ ಆಗಿದೆ ಅವರ ಅನುಕೂಲವನ್ನು ನೋಡಿಕೊಂಡು ಇವತ್ತು ಕನ್ಫರ್ಮ್ ಮಾಡಿದ ಮೇಲೆ ಟೈಮ್ ಫಿಕ್ಸ್ ಮಾಡಿ ಮಾಡ್ತೇವೆ बदलावणे खचितवागिदे ಇದು ಯಡಿಯೂರಪ್ಪನವರ ಮಾತಾಗಿತ್ತು ಕೆಲವೇ ಹೊತ್ತಿನ ಮುಂಚೆ ಮೈಸೂರಿನಲ್ಲಿ ಮಾತಾಡ್ತಿದ್ರು ಹಾಗಾದ್ರೆ ಕ್ಯಾಬಿನೆಟ್ ಒಳಗೆ ಬರುವವರು ಯಾರು ಮತ್ತೆ ಹೊರಗೆ ಬರುವವರು ಹೊರಗೆ ಹೋಗುವವರು ಯಾರು ಯಾಕೆಂದ್ರೆ ವಿಸ್ತರಣೆ ಮತ್ತು ಪುನರ್ರಚನೆ ಬಗ್ಗೆ ಇನ್ನೂ ಕೂಡ ಕನ್ಫರ್ಮ್ ಆಗಿ ಹೇಳಲಿಲ್ಲ ಮುಖ್ಯಮಂತ್ರಿಗಳು ಬಟ್ ಒಳಬರುವ ಮತ್ತು ಹೊರ ಹೋಗುವಂತ ಹೆಸರುಗಳಂತ ನಾವು ತೋರಿಸ್ತಾ ಇದ್ದೀವಿ ನ್ಯೂ ಸೆಟ್ಟಿಂಗ್ ಗೆ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ಲಿಸ್ಟ್ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಅಂದ್ರೆ ಸಚಿವರಾಗಿ ಬರುವವರು ಇವರು ಸೋ ಹಾಗಾಗಿ ಎಂಟಿಬಿ ನಾಗರಾಜ್ ಕುರುಬ ಜನಾಂಗಕ್ಕೆ ಸೇರಿದವರು ಪರಿಷತ್ತಿನಲ್ಲಿದ್ದಾರೆ ಪರಿಷತ್ತಿನ ಸದಸ್ಯರಾಗಿದ್ದಾರೆ ಮಗದೊಬ್ಬರು ಆರ್ ಶಂಕರ್ ಇವರು ಕೂಡ ಕುರುಬ ಜನಾಂಗಕ್ಕೆ ಸೇರಿದವರು ಜಾತಿವಾರ ಲೆಕ್ಕಾಚಾರದಲ್ಲಿ ಇದು ನಡೆಯುತ್ತಿದೆ ಅನ್ನೋ ಮಾತುಗಳು ಕೇಳ ಬಂದಿರೋದ್ರಿಂದ ತೋರಿಸ್ತಾ ಇದ್ದೀವಿ ಇನ್ನು ಪರಿಷತ್ತಿನ ಸದಸ್ಯರು ಹೌದು ಇನ್ನು ಸಿಪಿ ಯೋಗೇಶ್ವರ್ ಇವರನ್ನು ಮಾಡದೆ ಹೋದ್ರೆ ಸುಮ್ಮನೆ ಇರ್ತಾರ ಅನ್ನೋ ಥರ ಆಗಿತ್ತು ಸೋ ಹಾಗಾಗಿ ಪರಿಷತ್ತಿನ ಸದಸ್ಯರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಲೆಟ್ಸ್ ಮೂವ್ ಆನ್ ಇನ್ನು ಮುನಿರತ್ನ ಆರ್ ಆರ್ ನಗರದ ಶಾಸಕರು ನಾಯ್ಡು ಸಮುದಾಯದವರು ಉಮೇಶ್ ಕತ್ತಿ ಒಂದ ಎರಡ ನನಗೆ ಗೊತ್ತಿರಂಗೇನೆ ಒಂದು 8 ಸರಿನೋ 9 ಸರಿನೋ ಅವರು ಎಲೆಕ್ಟ್ ಆಗಿರುವಂತ ಎಂಎಲ್ಎ ಸೋ ಹಾಗಾಗಿ ಪ್ರಬಲವಾಗಿ ಕೇಳಬಂದ ಹೆಸರು ಲಿಂಗಾಯತ ಸಮುದಾಯಕ್ಕೆ ಕೇಳಿದ್ರು ಹುಕ್ಕೇರಿ ಭಾಗದವರು ಇನ್ನು ಹಾಲಪ್ಪ ಆಚಾರ್ ಯಲಬುರ್ಗಾ ಭಾಗದವರು ರೆಡ್ಡಿ ಮತ್ತು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಸೋ ಹಾಗಾಗಿ ಪ್ರಬಲವಾಗಿ ಅವರ ಹೆಸರು ಕೂಡ ಬಂತು ಅರವಿಂದ್ ಬೆಲ್ಲತ್ ಹುಬ್ಳಿ ಧಾರವಾಡ ಪಶ್ಚಿಮ ಆ ಭಾಗದ ಶಾಸಕರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಪೂರ್ಣಿಮಾ ಒಳಗಿರೋರು ಮ್ಯಾಡಂ ಒಬ್ಬರು ಆಚೆ ಹೋಗ್ತಾರೆ ಅನ್ನೋದಾದರೆ ಸಂಪುಟದಿಂದ ಒಳಗೆ ಬರುವಂಥ ಹೆಣ್ಮಗಳು ಅವರು ಪೂರ್ಣಿಮಾ ಹಿರಿಯೂರು ಭಾಗದ ಶಾಸಕರು ಯಾದವ ಸಮುದಾಯಕ್ಕೆ ಸೇರಿದವರು ಸೋ ಹಾಗಾಗಿ ಈ 6 ಪ್ಲಸ್ ಒಬ್ಬರು 7 ಜನ ಇಷ್ಟು ಜನ ಒಳಬರುವ ಅಂದರೆ ಸಂಪುಟಕ್ಕೆ ಸಹೋದ್ಯೋಗಿಗಳಾಗಿ ಒಳಬರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಸಂಭಾವ್ಯ ಸಚಿವರ ಪಟ್ಟಿ ಇದು ಇವತ್ತು ಸಂಜೆ ತನಕ ನೂತನ ಸಚಿವರ ಲಿಸ್ಟ್ ಕೂಡ ರೆಡಿ ಆಗುತ್ತಂತೆ ಇದೀಗ ಬರ್ತಿರುವಂತ ಸುದ್ದಿ ಸಿಎಂ ಈ ಹೊಸ ಲಿಸ್ಟ್ ಅನ್ನು ಸಿಎಂ ಗೆ ಕೊಟ್ಟಂತ ಲಿಸ್ಟ್ ಪರಿಶೀಲನೆ ಮಾಡುತ್ತಿದ್ದಾರೆ ಈಗ ಹೈಕಮಾಂಡ್ ಅವರು ಇವತ್ತು ಅಥವಾ ನಾಳೆ ಅರುಣ್ ಸಿಂಗ್ ಅವರು ಬೆಂಗಳೂರಿಗೆ ಬರ್ತಾರೆ ಸಿಎಂ ಕೊಟ್ಟ ಲಿಸ್ಟ್ ಗೆ ಯಾರನ್ನು ಸೇರಿಸಬೇಕು ಯಾರನ್ನು ಕೈಬಿಡಬೇಕು
ಫೈನಲ್ ಆಗಿ ಅಪ್ರೂವ್ ಹಾಕಬೇಕು ಅದು ಆಲ್ಮೋಸ್ಟ್ ಆಲ್ ಇವತ್ತು ಫೈನಲ್ ಆದಂಗೆ ಕಾಣಿಸ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ರಾಜ್ಯದಿಂದ ಹೋದಂತ ಪಟ್ಟಿಗೆ ಕಣ್ಮುಚ್ಚಿಕೊಂಡಂತೂ ಸೀಲ್ ಹಾಕಲ್ಲ ಅವರು ಸೋ ಹಾಗಾಗಿ ಅವರು ಕೂಡ ಹಲವಾರು ಪರಿಶೀಲನೆಗಳನ್ನು ಮಾಡ್ತಾರೆ ಅವರ ಸೋರ್ಸ್ ಅನ್ನು ಯೂಸ್ ಮಾಡ್ತಾರೆ ಸಂಘಟನೆ ಕಡೆಯಿಂದ ಯಾರನ್ನಾದರೂ ಆಯ್ಕೆ ಮಾಡಬೇಕಾ ಚೆಕ್ ಮಾಡ್ತಾರೆ ಯಾರನ್ನ ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಅವರು ಕೂಡ ಮಾಹಿತಿಯನ್ನು ತರಿಸ್ಕೊಂಡಿದ್ದಾರೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಜೆಪಿ ನಡ್ಡಾ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಆಹ್ವಾನ ಕೊಡುವಂತಹ ಸಾಧ್ಯತೆ ಇದೆ ಅದಕ್ಕೆ ಮುಖ್ಯಮಂತ್ರಿಗಳೇ ಪ್ರಸ್ತಾಪ ಮಾಡಿದ್ರು ಜೆಪಿ ನಡ್ಡಾ ಅವರ ಸಮಯ ನೋಡಿಕೊಂಡು ಮುಹೂರ್ತವನ್ನು ನಿಗದಿ ಮಾಡ್ತೀವಿ ಅಂತ ಕೂಡ ಹೇಳ್ತಿದ್ರು ಜನವರಿ 13 ಅಥವಾ 14 ಆ ಎರಡು ದಿನದ ಅವರ ದಿನಾಂಕವನ್ನು ನೋಡಿಕೊಂಡು ಫೈನಲೈಸ್ ಮಾಡ್ತೀವಿ ಜೆಪಿ ನಡ್ಡಾ ಅವರ ಒಂದು ಕಡೆ ಮತ್ತು ಅರುಣ್ ಸಿಂಗ್ ಅವರ ಮಗದ ಒಂದು ಕಡೆ ಅವರಿಬ್ಬರು ಕೂಡ ರಾಜ್ಯಕ್ಕೆ ಬಂದು ಅವರ ಸಮ್ಮುಖದಲ್ಲಿ ಈ ಪ್ರಕ್ರಿಯೆ ನಡೆಯುತ್ತೆ ಅಂದರೆ ಸಂಕ್ರಾಂತಿ ಹಬ್ಬದ ಮುನ್ನಾ ದಿನ ಅಥವಾ ಸಂಕ್ರಾಂತಿ ಹಬ್ಬದ ದಿನ ಆ ಎಲ್ಲ ಶಾಸಕರು ನೂತನ ಎಲ್ಲ ಪರಿಷತ್ತಿನ ಸದಸ್ಯರಾಗಲಿ ಶಾಸಕರಾಗಲಿ ನೂತನವಾಗಿ ಸಚಿವರಾಗಕ್ಕೆ ಅವರು ಪ್ರಮಾಣ ವಚನವನ್ನು ಅಂದರೆ ಪದಗ್ರಹಣ ಸಮಾರಂಭವನ್ನು ಏರ್ಪಡಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾ ಇದ್ರು ಹಾಗಾಗಿ ಕೊನೆಯ ಹಂತದ ಟೆನ್ಷನ್ ಕೀಪಿಂಗ್ ಫಿಂಗರ್ ಅಕ್ರಾಸ್ ಅಂತೀವಲ್ಲ ಇಂಗ್ಲೀಷ್ನಲ್ಲಿ ಕೈ ಬೆರಳುಗಳನ್ನು ಹಿಂಗಿಟ್ಟು ಏನಾಗುತ್ತಪ್ಪ ಅಂತ ಕಾಯ್ತಿದ್ದಾರೆ ಬಟ್ ಸ್ಟಿಲ್ ಒಳಬರುವವರು ಹೊರ ಹೋಗುವವರು ಸಂಪುಟದಿಂದ ಒಂದಷ್ಟು ಕಸರತ್ತುಗಳನ್ನು ಇನ್ನೂ ಮುಂದುವರಿಸ್ತಾನೆ ಇರ್ತಾರೆ ಈ ನಡುವೆ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಪ್ರಬಲವಾಗಿ ನಾನು ಕೂಡ ರೆಡಿ ಇದ್ದೀನಿ ಅಂತ ಶಾಸಕ ತಿಪ್ಪಾರೆಡ್ಡಿಯವರು ಅಂದರೆ ಚಿತ್ರದುರ್ಗ ಭಾಗದವರು ಆಗ್ರಹಿಸ್ತಾ ಇದ್ದಾರೆ ಮಗದೊಂದು ಬಾರಿ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಭಾವನೆ ನನಗಿದೆ ಅಂದರು ತಿಪ್ಪಾರೆಡ್ಡಿಯವರು ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನನ್ನ ಹಿರಿತನಕ್ಕೆ ಮಂತ್ರಿಗಿರಿ ಆಗುವಂತಹ ವಿಶ್ವಾಸವನ್ನು ನಾನು ಇಟ್ಕೊಂಡಿದ್ದೀನಿ ಆದರೆ ನಾನು ಬೇರೆಯವ್ರ ಥರ ದೆಹಲಿಗೆ ಹೋಗಲ್ಲ ವರಿಷ್ಠರನ್ನ ಭೇಟಿ ಮಾಡಲ್ಲ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೇಳ್ಕೊಳ್ಳಲ್ಲ ನಂಗೆ ಮಂತ್ರಿ ಸ್ಥಾನ ಪ್ಲೀಸ್ ಕೊಡಿ ಅಂತ ನಾನು ಕೇಳಲ್ಲ ಆದರೆ ನಾನು ಇದಕ್ಕೆ ಅರ್ಹನಿದ್ದೀನಿ ನನಗೆ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ ನಾನು ಯಾರನ್ನೋ ಕರ್ಕೊಂಡೋಗಿ ಭೇಟಿ ಮಾಡಿಸಲ್ಲ ಇನ್ಯಾವುದೋ ಬೇರೆ ರೂಟ್ ಹಿಡಿಯಲ್ಲ ನಂಗೆ ಕೊಡಿ ದಯವಿಟ್ಟು ಅಂತ ಫೋನ್ ಕೂಡ ಮಾಡಿಲ್ಲ ಮಾಡೋದು ಇಲ್ಲ ಚಿತ್ರದುರ್ಗ ಜಿಲ್ಲೆಗೆ ಯಾವತ್ತೂ ಕೂಡ ಮನ್ನಣೆ ಸಿಕ್ಕಿಲ್ಲ ಚಿತ್ರದುರ್ಗದ ಬೆಳವಣಿಗೆಯಲ್ಲಿ ಮಂದಗತಿಯಲ್ಲಿದೆ ಸಚಿವ ಸ್ಥಾನಕ್ಕೆ ಹಿರಿಯ ಶಾಸಕ ತಿಪ್ಪಾರೆಡ್ಡಿ ಆಗ್ರಹ ವ್ಯಕ್ತಪಡಿಸಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಮೊದಲನೇದನ್ನು ನಾನು ನನ್ನ ಹಿರಿತನಕ್ಕೆ ಗೌರವ ಸಿಗುತ್ತೆ ಅನ್ನೋ ಒಂದು ಭಾವನೆ ಮೊದಲಿನಿಂದ ಇದೆ ಬಟ್ ನಾನು ಅದೇ ಉದ್ದೇಶಕ್ಕೆ ದೆಹಲಿಗೆ ಹೋಗೋದಾಗಲಿ ವರಿಷ್ಠರ ಹತ್ರ ಹೋಗೋದಾಗಲಿ ಅದನ್ನು ಮುಖ್ಯಮಂತ್ರಿ ಅವ್ರದ್ದಾಗಲಿ ನಾನು ಯಾವತ್ತೂ ಪ್ರಯತ್ನ ಮಾಡಿಲ್ಲ ಸಾಮಾನ್ಯ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ವಿಚಾರವಾಗಿ ಗಮನಿಸಿರ್ತಾರೆ ಅಂತ ನಮ್ಮೆಲ್ಲರಿಗೂ ನಂಬಿಕೆ ಇದೆ ವಿಚಾರಗಳನ್ನು ಕೂಡ ಇಡೀ ಪಕ್ಷ ಗಮನಿಸಿರುತ್ತೆ ಅದ್ರ ಮೇಲೆ ಅವಕಾಶ ಕೊಡ್ತಾರೆ ಅಂತ ನನ್ನ ಭಾವನೆ ಚಿತ್ರದುರ್ಗ ಜಿಲ್ಲೆಗೆ ಯಾವತ್ತೂ ನಮ್ಮ ಬಿಜೆಪಿ ಸರ್ಕಾರ ಬಂದಾಗ ಸರಿಯಾದ ಮನ್ನಣೆ ಸಿಕ್ಕಿಲ್ಲ ಆಮೇಲೆ ಸುಮಾರು ಬಾರಿ ಗೆದ್ದಿರ್ತಕ್ಕಂಥವ್ರು ನಾವಿದ್ದೇವೆ ಚಿತ್ರದುರ್ಗಕ್ಕೆ ನಮ್ಮ 3 ಬಾರಿ ನಮ್ಮ ಬಿಜೆಪಿ ಸರ್ಕಾರ ಬಂದಿದೆ ನಮ್ಮ ರಾಜ್ಯದಲ್ಲಿ 3 ಬಾರಿನೂ ಕೂಡ ನಮ್ಮ ಜಿಲ್ಲೆಯವರಿಗೆ ಸಚಿವ ಸ್ಥಾನ ಸಿಗದೇ ಇರತಕ್ಕಂಥದ್ದು ಉಸ್ತುವಾರಿ ಸಿಗದೇ ಇರತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಜನಗಳಿಗೆ ಒಂದು ಅನಿಸಿಕೆ ಇದೆ ಆಮೇಲೆ ಕೊರತೆನೂ ಕೂಡ ಇದೆ ಇಡೀ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋದು ಜನಗಳ ಒಂದು ಅನಿಸಿಕೆ ಆಗಿದೆ ಇದು ಹಿರಿಯ ಶಾಸಕದಂಥ ತಿಪ್ಪಾರೆಡ್ಡಿ ಅವರ ಮಾತಾಗಿತ್ತು ಮೈಸೂರು ಭಾಗದಿಂದ ನಾನು ಕೂಡ ಆಕಾಂಕ್ಷಿ ಈ ಮುಂಚೆ ಕೂಡ ನಾನು ಸಚಿವನ ಕೆಲಸ ಮಾಡಿದ್ದೀನಿ ಅಂತ ಸಚಿವ ಸ್ಥಾನಕ್ಕೆ ಶಾಸಕ ರಾಮದಾಸ್ ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸಚಿವ ಸ್ಥಾನ ಸಿಕ್ಕರೆ ಜವಾಬ್ದಾರಿಯಿಂದ ನಾನು ಕೆಲಸ ಮಾಡ್ತೀನಿ ಸಿಗದೇ ಇದ್ದರೂ ಕೂಡ ನಾನೇನು ಕೆಲಸ ಮಾಡ್ತೀನಿ ಕೆಲಸವನ್ನು ಮುಂದುವರಿಸ್ತೀನಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂದರು ರಾಮದಾಸ್ ಅವರು ಬ್ರೇಕಿಂಗ್ ನ್ಯೂಸ್ ಅವರ ತಂಡಕ್ಕೆ ಯಾರನ್ನು ಬೇಕು ಅಂತ ಆಯ್ಕೆ ಮಾಡಿಕೊಳ್ಳುವಂಥ ಪೂರ್ಣ ಅಧಿಕಾರ ಮಾನ್ಯ ಮುಖ್ಯಮಂತ್ರಿಗಳಿಗಿದೆ ಹಾಗಾಗಿ ನಾನಾಗಿ ಯಾವತ್ತೂ ಕೂಡ ಅಪೇಕ್ಷೆ ಪಟ್ಟಂಥವನು ಅಲ್ಲ ಕೊಟ್ಟಂಥ ಸಂದರ್ಭದಲ್ಲಿ ಜವಾಬ್ದಾರಿಯುತವಾದಂಥ ರೀತಿಯಲ್ಲಿ ರಾಜ್ಯದಲ್ಲಿ ಕೆಲಸ ಮಾಡಿದ್ದೀನಿ ಅನ್ನುವಂಥ ತೃಪ್ತಿ ನನಗೂ ಇದೆ ರಾಜ್ಯದ ಜನತೆಗೂ ಇದೆ ಪ್ರತಿಯೊಬ್ಬ ವ್ಯಕ್ತಿಗೂ ರಾಜಕಾರಣಿ ಆದಂಥವನಿಗೆ ಜವಾಬ್ದಾರಿ ಕೊಟ್ಟಾಗ ಕೆಲಸ ಮಾಡಬೇಕು ಅನ್ನುವಂಥ ಭಾವನೆಗಳಿರುತ್ತೆ ಆದರೆ ನಾನು ಎಲ್ಲೂ ಕೂಡ ಯಾವುದೋ ಒಂದು ಸ್ಥಾನಕ್ಕೋಸ್ಕರವಾಗಿ
ನನ್ನೆಲ್ಲ ಬೇರೆ ಬೇರೆ ದಾರಿಗಳನ್ನು ಹಿಡಿಯುವಂಥ ಕೆಲಸಗಳನ್ನು ನಾನು ಯಾವತ್ತೂ ಮಾಡಿಲ್ಲ, ಈಗಲೂ ಮಾಡಲ್ಲ. ಯಡಿಯೂರಪ್ಪನವರು ನಾನಾಗಲೇ ಹೇಳಿದಾಗೆ ನಾವೆಲ್ಲ ಪಕ್ಷದಲ್ಲಿ 25 ವರ್ಷಗಳ ಕಾಲದಿಂದ ನಿರಂತರ ಬೆಳೆದು ಬಂದಂಥವರು, ನಮ್ಮನ್ನೆಲ್ಲ ಬೆಳೆಸಿದ್ದಾರೆ. ಹಾಗಾಗಿ ಯಾರಿಗೇನು ಕೊಡಬೇಕು ಏನು ಬಿಡಬೇಕು ಅನ್ನುವಂಥ ಎಲ್ಲ ವಿಚಾರಗಳು ಅವ್ರಿಗಿರುತ್ತೆ. ನಾನಾಗಲೇ ಹೇಳಿದ್ದೀನಿ ಎಷ್ಟೋ ಸಲ, ಅವರೊಂದು ತಂದೆ ಸ್ಥಾನ, ಯಾರಿಗೇನು ಕೊಡಬೇಕು ಅಂತ ಅವ್ರಿಗನ್ಸುತ್ತೋ ಅದನ್ನು ಕೊಡ್ತಾರೆ. ವಿಜಯಪುರ ಜಿಲ್ಲೆಗೆ ಸಚಿವ ಸ್ಥಾನಕ್ಕೆ ಆಗ್ರಹ